ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಮಧ್ಯಾಹ್ನದಿಂದ ನಡೀತಾ ಇರುವಂತದ್ದು. ಮಧ್ಯಾಹ್ನ ಚಳ್ಳಕೆರೆ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿದೆ. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಮುಕ್ತಾಯವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿದೆ ಈ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿದ್ದಾರೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು. ಚಳ್ಳಕೆರೆ ಕ್ಷೇತ್ರದ ರಣರಂಗದಲ್ಲಿ ಗೆಲ್ಲುವಂತಹ ರಣಕಲಿ ಯಾರು, ಸದ್ಯಕ್ಕೆ ಎಲೆಕ್ಷನ್ ನಡೆದರೆ ಯಾರು ಅಲ್ಲಿ ಅಧಿಕಾರವನ್ನ ವಹಿಸಿಕೊಳ್ತಾರೆ, ಸದ್ಯದ ಟ್ರೆಂಡ್ ಹೇಗಿದೆ, ಯಾರ ಪರ ಇದ್ದಾರೆ ಅಲ್ಲಿನ ಮತದಾರರು ಅನ್ನುವಂತಹ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ. ಚಳ್ಳಕೆರೆ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 12,675. ಅದರಲ್ಲಿ ಪುರುಷ ಮತದಾರರು 11,392, ಆದರೆ ಮಹಿಳಾ ಮತದಾರರು 1,283. ಇತರೆ ಪಕ್ಷಗಳ ಪರವಾಗಿ ದಾಖಲಾಗಿರುವ ಮತಗಳು 426. ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಚಲಾಯಿಸಿದವರ ಸಂಖ್ಯೆ 4,503. ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರು 4,061, ಆದರೆ ಮಹಿಳಾ ಮತದಾರರು 441. JDS ಪಕ್ಷದ ಪರವಾಗಿ 4,350 ಮತ ಬಿದ್ದಿವೆ. JDS ಪರವಾಗಿ ಪುರುಷ ಮತದಾರರು 3,901, ಮಹಿಳಾ ಮತದಾರರು 449. ಕಾಂಗ್ರೆಸ್ ಪಕ್ಷದ ಪರವಾಗಿ ಒಟ್ಟು ಮತಗಳು 3,396, ಕಾಂಗ್ರೆಸ್ ಪರವಾಗಿ 3,396 ಮತಗಳು ದಾಖಲಾಗಿವೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡ 36% ಮತಗಳು ಚಲಾವಣೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡ 27% ಮತ ಹಾಕಿದ್ದಾರೆ ಚಳ್ಳಕೆರೆ ಕ್ಷೇತ್ರದ ಮತದಾರರು. ಜಾತ್ಯತೀತ ಜನತಾದಳದ ಪರವಾಗಿ ಶೇಕಡ 34% ಮತಗಳು ದಾಖಲಾಗಿವೆ. ಚಳ್ಳಕೆರೆಯಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡ 3% ಮತಗಳು ಚಲಾವಣೆಯಾಗಿವೆ. ಜೆಡಿಎಸ್ ವಿರುದ್ಧ 153 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ. ಚಳ್ಳಕೆರೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿರುವಂತದ್ದು. ಸದ್ಯದ ಟ್ರೆಂಡ್ನ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕ ಟಿ ರಘುಮೂರ್ತಿಗೆ ಈ ಮೂಲಕ ಶಾಕ್ ಎದುರಾಗಿದೆ. ಸತತ 2 ಬಾರಿ ಗೆದ್ದಿರುವಂತಹ ರಘುಮೂರ್ತಿಗೆ ಆಡಳಿತ ವಿರೋಧಿ ಅಲೆಯಿಂದ ಹಿನ್ನಡೆ ಉಂಟಾಗಿದೆ. ಚಳ್ಳಕೆರೆ ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸುತ್ತಾ ಭಾರತೀಯ ಜನತಾ ಪಕ್ಷ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಿಲ್ ಕುಮಾರ್ ಪರವಾಗಿ ಅತ್ಯಧಿಕ ಮತದಾನ ಆಗಿದೆ. ಜಾತ್ಯತೀತ ಜನತಾದಳದಿಂದಲೂ ಕೂಡ ಗಮನಾರ್ಹವಾಗಿ ಮತ ಗಳಿಕೆ ಆಗಿರುವಂಥದ್ದು. ಬಿಜೆಪಿ JDS ಅಬ್ಬರದಲ್ಲಿ 3ನೇ ಸ್ಥಾನಕ್ಕೆ ಶಾಸಕ ರಘುಮೂರ್ತಿ ಅವರು ಜಾರಿದ್ದಾರೆ. ಚಳ್ಳಕೆರೆ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯದ ಟ್ರೆಂಡ್ ಹೇಗಿದೆ? ಕಾಂಗ್ರೆಸ್ ಹವಾ ಇರುವಂತಹ ಚಳ್ಳಕೆರೆಯಲ್ಲಿ ಕೇಸರಿ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿರುವಂಥದ್ದು. ಬಿಜೆಪಿ ಟಿಕೆಟ್ಗೆ ಅನಿಲ್ ಕುಮಾರ್, ಮಾಜಿ ಎಂಪಿ ಶಶಿಕುಮಾರ್, KT ಕುಮಾರ ಸ್ವಾಮಿ ಪೈಪೋಟಿಯನ್ನ ನೀಡುತ್ತಿದ್ದಾರೆ. ನಿವೃತ್ತ ಅಧಿಕಾರಿ ಅನಿಲ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಅಂತಲೂ ಹೇಳಲಾಗ್ತಾ ಇದೆ. ಅನಿಲ್ ಕುಮಾರ್ಗೆ ಟಿಕೆಟ್ ಸಿಕ್ಕರೆ ಚಳ್ಳಕೆರೆಯಲ್ಲಿ ಬಿಜೆಪಿಗೆ ಗೆಲುವಿನ ಚಾನ್ಸ್ ಕೂಡ ಇರುತ್ತೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಶಾಸಕ ರಘುಮೂರ್ತಿ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಚಳ್ಳಕೆರೆಯಲ್ಲಿ JDS ಪಕ್ಷದಿಂದ ರವೀಶ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಇದು ಚಳ್ಳಕೆರೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಪರ್ಸೆಂಟೇಜ್ ವೈಸ್ ನೋಡೋಣ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಮತಗಳು ದಾಖಲಾಗಿವೆ ಅಂತ. ಬಿಜೆಪಿ 36%, ಕಾಂಗ್ರೆಸ್ 27%, JDS 34%, ಇತರೆ 3% ಮತಗಳು ದಾಖಲಾಗಿವೆ.